ಎಲ್ಲಾ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ 2023 ಬರುವ ಹಿನ್ನೆಲೆ ಇಡಿ ರಾಜ್ಯದಂತ ನಾವು ಪ್ರಣಾಳಿಕೆಯನ್ನು ಸಿದ್ಧಪಡಿಸುತ್ತಿದ್ದೀವಿ ಆಮ್ ಆದ್ಮಿ ಪಕ್ಷ ಪ್ರಣಾಳಿಕೆ ಯಾವ ತರ ಸಿದ್ಧತೆ ಮಾಡುತ್ತೆ ಅನ್ನೋದು ಬೇರೆ ಪಕ್ಷಕ್ಕೆ ಸಂಬಂಧ ಇರಂಗಿಲ್ಲ ಯಾಕಂದ್ರೆ ಬೇರೆ ಪಕ್ಷರು ಯಾವ ತರ ಮಾಡ್ತಾರೆ ಇಡಿ ದೇಶಕ್ಕೆ ಗೊತ್ತಿದೆ ಅವರು ಒಂದು ಕ್ಲೋಸ್ಡ್ ಡೋರ್ ನಲ್ಲಿ ಅವರು ಪ್ರಣಾಳಿಕೆ ಸಿದ್ಧತೆ ಮಾಡ್ತಾರೆ ಮೀಟಿಂಗ್ ಕೂಡ ಒಂದು ಕ್ಲೋಸ್ ಡೋರ್ ಅಲ್ಲಿ ಮಾಡ್ತಾರೆ ತಮಗೆ ಗೊತ್ತಿರುವ ಮನೆ ಕಾಂಗ್ರೆಸ್ ಬೆಂಗಳೂರಲ್ಲಿ 5 ಸ್ಟಾರ್ ಹೋಟೆಲ್ ಅಶೋಕ ಹೋಟೆಲ್ ನಲ್ಲಿ ಒಂದು ಪ್ರಣಾಳಿಕೆ ಸಿದ್ಧತೆ ಒಂದು ಮೀಟಿಂಗ್ ನಡೆಸಿದ್ದಾರೆ ಸೊ ಆ ತರ ಒಂದು ಮೀಟಿಂಗ್ ನಡೆಸಿದ್ರೆ ಆ ತರ ಒಂದು ಮಾಡಿದ್ರೆ ಜನರಿಗೆ ಏನು ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಜನರ ಮಧ್ಯೆ ಹೋಗಿ ಜನರಿಗೆ ಏನು ಬೇಕು ಸೊ ಜನರಿಗೆ ಏನು ಸಮಸ್ಯೆ ಇದೆ ಅವರತ್ರ ಹೋದಾಗಲೇ ಗೊತ್ತಾಗೋದು ಸೊ ಹೀಗಾಗಿ ಆಮ್ ಆದ್ಮಿ ಪಕ್ಷ ಒಂದು ಜನರಿಗೆ ಜನರಿಂದಾಗಿ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾ ಇದೀನೋ ಇಡೀ ಕರ್ನಾಟಕದಲ್ಲಿ ಅದೇ ತರ ವಿಜಯಪುರದಲ್ಲೂ ಕೂಡ ನಾವು ಜನರಿಂದ ಜನರಿಗಾಗಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಶನಿವಾರ 18 ಮತ್ತು 19 ತಾರೀಕು ಅಂದ್ರೆ ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಭಾನುವಾರದಂದು ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರು ಆಯಾ ಕ್ಷೇತ್ರದ ಸೇವಾಕಾಂಕ್ಷಿಗಳು ಕಾರ್ಯಕರ್ತರು ಎಲ್ಲರೂ ಕೂಡಿ ಈ 2 ದಿನ ನಾವು ಈ ಪ್ರಣಾಳಿಕೆ ಸಿದ್ಧತೆಯನ್ನು ನಾವು ಜನರಿಂದ ಒಂದು ಕಲೆಕ್ಟ್ ಮಾಡ್ಕೊತಾ ಇದೀವಿ ಸಂಗ್ರಹಿಸ್ತಾ ಇದೀವಿ ಜನರತ್ರ ಹೋಗಿ ಅವರ ಸಮಸ್ಯೆಗಳೇನು ಅವರಿಗೆ ಯಾವ ತರ ಒಂದು ಬೇಡಿಕೆಗಳು ಇದ್ದಾವೆ ಸೋ ಆ ಒಂದು ಬೇಡಿಕೆಗೆ ನಾವು ಸ್ಪಂದನೆ ಮಾಡಿ ಅದನ್ನ ನಾವು ನೋಟ್ ಡೌನ್ ಮಾಡ್ಕೊಂಡು ನಾವು 2 ದಿನದಲ್ಲಿ ಎಲ್ಲ ರಿಪೋರ್ಟ್ ರೆಡಿ ಮಾಡಿ ನಮ್ಮ ಸ್ಟೇಟ್ ಟೀಮಿಗೆ ಕೊಟ್ಟು ಕಳಿಸ್ತೀವಿ ಅಲ್ಲಿಂದ ಪ್ರತಿ ರಾಜ್ಯಕ್ಕೆ ಪ್ರತಿ ಜಿಲ್ಲೆಗೆ ಯಾವ ತರ ಒಂದು ಪ್ರಣಾಳಿಕೆ ಬೇಕನ್ನೋದು ಸಿದ್ಧತೆ ಆಗುತ್ತೆ ಯಾಕಂದ್ರೆ ನೋಡಿ ಇವಾಗ ಬಿಜಾಪುರದಾಗ ಇದ್ದಂತ ಸಮಸ್ಯೆ ಬೇರೆ ಜಿಲ್ಲೆಯಲ್ಲಿ ಇರಂಗಿಲ್ಲ ಈಗ ಬಿಜಾಪುರ ನಗರದಲ್ಲಿ ಇದ್ದಂತ ಸಮಸ್ಯೆಯಲ್ಲಿ ನಾಕ್ಠಾಣ ಆಗಲಿ ಬಬಲೇಶ್ವರ ಆಗಲಿ ಸಿಂದಗಿ ದೇವರಪುರದಲ್ಲಿ ಇರೋದಿಲ್ಲ ಇಲ್ಲಿ ಸಮಸ್ಯೆಗಳು ಬೇರೆ ಇರುತ್ತೆ ಅಲ್ಲಿ ಸಮಸ್ಯೆಗಳು ಬೇರೆ ಇರುತ್ತೆ ಸೊ ಹೀಗಾಗಿ ನಾವು ಜನರ ಮಧ್ಯೆ ಹೋದಾಗಲೇ ಗೊತ್ತಾಗೋದು ತಮ್ಮೊಂದು ಎಕ್ಸಾಂಪಲ್ ಹೇಳಬೇಕಂತಂದ್ರೆ ದೆಹಲಿಯಲ್ಲಿ ನಾವು ಮುಂಚೆ ಒಂದು ಪ್ರಣಾಳಿಕೆ ರೆಡಿ ಮಾಡಬೇಕಾದ್ರೆ ಹೀಗೆ ಒಂದು ಚರ್ಚೆ ನಡೆದಿತ್ತು ಚರ್ಚೆ ನಡೆದಾಗ ಈಗ ಒಂದು ಯಾವುದೇ ಒಂದು ಸರ್ಕಾರದಲ್ಲಿ ಕಡಿಮೆ ದುಡ್ಡಿತ್ತಪ್ಪ ಅಂತಂದರೆ ಏನು ಮಾಡ್ಬೋದು ಅಂತೇಳಿ ಒಂದು ಚರ್ಚೆ ಮಾಡಿದಾಗ ಏನು ಶಾಲೆ ಕಟ್ಟಿಸ್ಬೇಕು ಅಥವಾ ಬ್ರಿಡ್ಜ್ ಕಟ್ಟಿಸ್ಬೇಕು ಅಂತೇಳಿ ಚರ್ಚೆ ನಡೀತು ಸೊ ಆವಾಗ ಆಮ್ ಆದ್ಮಿ ಪಕ್ಷದ ಮುಖಂಡರು ವಿಚಾರ ಮಾಡಿದಾಗ ಮೇಲ್ಸೇತುವೆ ಏನು ಬ್ರಿಡ್ಜ್ ಏನು ಬ್ರಿಡ್ಜ್ ಆಮೇಲೆ ಕಟ್ಟಿದ್ರೆ ನಡೀತದೆ ಯಾಕಂದರೆ ಬ್ರಿಡ್ಜ್ ಮಾಡಿದ್ರೆ ಅದ್ರ ಕೆಳಗೆ ಮಲಗೋರು ಮನೆ ಇಲ್ಲದವರು ಮಲಗ್ತಾರೆ ಅದೇನೋ ಶಾಲೆ ಕಟ್ಟಿದ್ರೆ ಶಾಲೆ ನಿರ್ಮಾಣ ಮಾಡಿದ್ರೆ ಆ ಶಾಲೆಗಳಲ್ಲಿ 100 ಮಕ್ಕಳು ಬಡವ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾರೆ ಓದಿದ ಮೇಲೆ ಅಂಥ 16 ಬ್ರಿಡ್ಜ್ ನಾವು ಕಟ್ಬೋದು 1000 ಬ್ರಿಡ್ಜ್ಗಳು ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣ ತೊಗೊಂಡು ಕಟ್ಬೋದು ಅಂತ ತಿಳ್ಕೊಂಡು ಆಮ್ ಆದ್ಮಿ ಪಕ್ಷ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕಂತೇಳಿ ಒಂದು ಶಿಕ್ಷಣಕ್ಕೊಂದು ಆದ್ಯತೆ ಕೊಡ್ತು ಸೊ ಹೀಗಾಗಿ ನಾವು ಕರ್ನಾಟಕದಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ನಾವು ಚುನಾವಣೆ ನಿಲ್ತಾ ಇದ್ದೀವಿ ವಿಧಾನಸಭಾ ಚುನಾವಣೆ ಸೊ ಅದೇ ರೀತಿಯಲ್ಲಿ ನಾವು ದೆಹಲಿಯಲ್ಲಿ ಪಂಜಾಬ್ದಲ್ಲಿ ನಾವು ಯಾವ ಥರ ನಾವು ಪ್ರಣಾಳಿಕೆ ನಾವು ಸಿದ್ಧತೆ ಪಡಿಸಿದ್ವಿ ಅದೇ ಥರ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಕೂಡ ನಾವು ಜನರ ಮಧ್ಯೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳ್ತೀವಿ ಈಗ ನಾವು ಜನರ ಮಧ್ಯೆ ಹೋದಾಗ ನಾವು ಕೇಳ್ತೀವಿ ಸರ್ ಇದು ಸಮಸ್ಯೆ ಇದ್ರೆ ಅದು ಸಮಸ್ಯೆ ಹೇಳ್ತಾರೆ ಯಾಕೆ ನೀವು ಬೇರೆ ಪಕ್ಷಗಳು ಹೇಳಿಲ್ಲ ಅಂತ ಕೇಳಿದಾಗ ಏನಂತಾರೆ ಗೊತ್ತಾ ಜನರು ನಮ್ದು ಯಾರು ಕೇಳ್ತಾರೆ ರೀ ನಾವು ಹೇಳಿದ್ದು ಯಾರು ಕೇಳ್ತಾರೆ ನಮ್ದು ಬೇಡಿಕೆ ಭಾಳ ದೊಕ್ಕರೆ ಬಟ್ ಯಾವ ಪಕ್ಷಗಳು ನಮಗೆ ಕೇಳ್ತಾರೆ ಅಂತ ಈ ಒಂದು ಉತ್ತರ ಬರ್ತದೆ ಸೊ ಆ ಉತ್ತರ ನಾವು ಬಗೆಹರಿಸ್ತೀವಿ ನಾವು ಆಮ್ ಆದ್ಮಿ ಪಕ್ಷದವರು ಜನರ ಮಧ್ಯೆ ಹೋಗ್ತೀವಿ ಅವರು ಪ್ರತಿಯೊಂದು ಸಮಸ್ಯೆ ಪ್ರತಿಯೊಂದು ಹಂತದಲ್ಲಿ ಯಾವುದೇ ಅವ್ರದ್ದು ಸಮಸ್ಯೆ ಇದೆ ಯಾವುದೇ ಅವ್ರ ಬೇಡಿಕೆ ಇದೆ ಅವ್ರದ್ದು ನಾವು ಸಮಸ್ಯೆಯನ್ನು ನಾವು ನೋಟ್ ಡೌನ್ ಮಾಡ್ಕೋತೀವಿ ಅದನ್ನು ನಾವು ಪ್ರಣಾಳಿಕೆಯಲ್ಲಿ ಹಾಕೋತೀವಿ ಈ ಪ್ರಣಾಳಿಕೆಯನ್ನು ನಾವು ಎಲ್ಲರ ಕಡೆಯಿಂದ ಸಂಗ್ರಹಿಸಿ ಬರುವ 21ನೇ ತಾರೀಕು ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ನಾಳೆ ಮತ್ತು ನಾಡಿದ್ದು ದಿನಾಂಕ 18 ಮತ್ತು ದಿನಾಂಕ 19ರಂದು ಎಲ್ಲರೂ ನಾವು ಸೇವಾಕಾಂಕ್ಷಿಗಳು ಪಕ್ಷದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡಿ ನಾವು ಗ್ರೌಂಡಿಗೆ ಇಳಿದು ಜನರ ಹತ್ರ ಹೋಗಿ ಅವರ ಸಮಸ್ಯೆಯನ್ನು ತಗೊಂಡು ನಾವು ಇದನ್ನು ಪ್ರಣಾಳಿಕೆ ಸಿದ್ಧತೆ ಮಾಡ್ತಾ ಇದ್ದೀವಿ
ಇಲ್ಲಿ ವಿಜಯಪುರದಲ್ಲಿ ಏನು ಮಾಡ್ತಾ ಇದ್ರು ಕಾರ್ಯಕ್ರಮ, ಜನರಿಂದ ಜನರಿಗಾಗಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ರು ವಿಜಯಪುರದಲ್ಲಿ? ಪ್ರತಿಯೊಂದು ಕ್ಷೇತ್ರದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರ, ಬಿಜಾಪುರ ನಗರದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ನಮ್ಮ ನಮ್ಮ ಕಾರ್ಯಕರ್ತರು ಸೇವಾಕಾಂಕ್ಷಿಗಳ ಒಂದು ಇದು ನೇತೃತ್ವದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ, ಏನಾದ್ರು ಪ್ರಾಣಕ್ಕೆ ಸಂಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ವಿಜಯ ಇದು ನಾವು ಕ್ಯೂ ಆರ್ ಕೋಡ್ ಈ ಒಂದು ಡಿಜಿಟಲೈಸ್ಡ್ ಒಂದು ಪ್ರಣಾಳಿಕೆ ಇದು ಏನಂತಾರೆ ಸಂಗ್ರಹಕ್ಕೋಸ್ಕರ ನಾವೊಂದು ಕ್ಯೂ ಆರ್ ಕೋಡ್ ಮತ್ತು ವಾಟ್ಸಪ್ ನಂಬರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲಿ ತಾವು ನೋಡ್ಬೋದು, ಇದು ನಮ್ಮದು ಕ್ಯೂ ಆರ್ ಕೋಡು. ಸೊ ಈ ಥರ ಒಂದು ಕ್ಯೂ ಆರ್ ಕೋಡ್ ಪ್ಲಸ್ ವಾಟ್ಸಪ್ ನಂಬರ್, ವಾಟ್ಸಪ್ ನಂಬರ್ ಕೂಡ ಇದೆ. ಆ ವಾಟ್ಸಪ್ಗೆ ಎಲ್ಲ ಏನು ಸಾಮಾನ್ಯ ಜನತೆ ಇದೆ, ಎಲ್ಲ ಸಾಮಾನ್ಯ ಜನತೆ ಆ ಒಂದು ವಾಟ್ಸಪ್ ನಂಬರ್ಗೆ ತಮ್ಮ ಬೇಡಿಕೆ, ತಮ್ಮ ಸಮಸ್ಯೆಗಳು ಏನೇ ಇದ್ರೂ ವಾಟ್ಸಪ್ ಮುಖಾಂತರ ತಮ್ಮ ತಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನು ಹೇಳ್ಬೋದು. ಮತ್ತು ಇದು ಕ್ಯೂ ಆರ್ ಕೋಡ್ ಮುಖಾಂತರ ಕೂಡ ಅವರು ಸ್ಕ್ಯಾನ್ ಮಾಡಿ, ಸ್ಕ್ಯಾನ್ ಮಾಡಿದ ತಕ್ಷಣ ಅಲ್ಲಿ ಬರುತ್ತೆ ಯಾವ ಜಿಲ್ಲೆ ಯಾವ ಮತಕ್ಷೇತ್ರದ ಕೇಳ್ತದೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ತಮ್ಮ ಸಮಸ್ಯೆ ಹೇಳ್ಬೋದು. ಆಲ್ರೆಡಿ ಆ ಒಂದು ಆ್ಯಪ್ನಲ್ಲಿ ಒಂದು 15 ಪ್ರಣಾಳಿಕೆ ಆಲ್ರೆಡಿ ನಮ್ಮ ಕಡೆಯಿಂದ ನಾವು ಬಿಡುಗಡೆ ಮಾಡಿದ್ದೀವಿ. ಅದು ಅಲ್ಲದೆ ಇವಾಗ ನಾಳೆ ನಾಡಿದ್ದು ನಾವು ಏನೇನು ಜನರ ಹತ್ರ ಸಮಸ್ಯೆ ಬರುತ್ತೆ, ಏನೇನು ಬೇಡಿಕೆಗಳುತ್ತೆ, ಅದನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡಿ ಒಂದು ಹೊಸ ಆ್ಯಪ್ ಮಾಡಿ ಇದು ಮಾಡಿಬಿಡ್ತೇವೆ. ಈ ಒಂದು 2 ದಿನದಲ್ಲಿ ಈಗ ಆಲ್ರೆಡಿ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರತಿರೋಧಿ ಕೂಡ ಬಿಡುಗಡೆ ಮಾಡಿದ್ದಾರೆ ಇದು ಕ್ಯೂ ಆರ್ ಕೋಡು ಮತ್ತು ವಾಟ್ಸಪ್ ನಂಬರು. ಅದೇ ರೀತಿಯಲ್ಲಿ ನಾವು ಇಲ್ಲಿ ಬಿಜಾಪುರದಲ್ಲೂ ಕೂಡ ಕ್ಯೂ ಆರ್ ಕೋಡು ವಾಟ್ಸಪ್ ನಂಬರ್ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ. ಸೊ ದಯವಿಟ್ಟು ನಾನು ವಿಜಯಪುರ ಜನತೆಗೆ ಕೇಳಿಕೊಳ್ಳೋದೇನೆಂದರೆ, ತಮ್ಮದು ಯಾವುದೇ ಮತಕ್ಷೇತ್ರ ಆಗಿದ್ದರೂ, ನಮ್ಮ ಬಿಜಾಪುರ ಜಿಲ್ಲೆ 8 ಮತಕ್ಷೇತ್ರದಿಂದ ಯಾವುದೇ ಮತಕ್ಷೇತ್ರ ಆಗಿದ್ದರೂ, ತಮಗೆ ಏನು ಒಂದು ಪ್ರಣಾಳಿಕೆಯಲ್ಲಿ ಬರಬೇಕು ಅಂತ ತಮಗೆ ಅನಿಸುತ್ತೆ, ಬೇರೆ ಪಕ್ಷದವ್ರು ಕೇಳಿಲ್ಲ ಅಂತಂದ್ರು ನಾವು ಆಮ್ ಆದ್ಮಿ ಪಕ್ಷದವರು ತಮ್ಮನ್ನು ಕೇಳ್ತಾ ಇದ್ದೀವಿ, ತಮ್ಮದು ಏನೇ ಸಮಸ್ಯೆ, ತಮ್ಮ ಏನೇ ಬೇಡಿಕೆ ಈ ಸಲ ನಮ್ಮ ಪ್ರಣಾಳಿಕೆದಲ್ಲಿ ಬರಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕ್ಯೂ ಆರ್ ಕೋಡ್ ಮತ್ತು ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಈ ಕ್ಯೂ ಆರ್ ಕೋಡ್ ವಾಟ್ಸಪ್ ನಂಬರ್ಗೆ ತಮ್ಮ ಸಮಸ್ಯೆ ಮತ್ತು ಬೇಡಿಕೆಯನ್ನು ತಾವು ತಿಳಿಸ್ಬೇಕಂತ ಹೇಳಿ ನಾನು ವಿನಂತಿ. ನಮ್ಮ ಕರ್ನಾಟಕ ರಾಜ್ಯದಂಥ ಫಸ್ಟ್ ಲಿಸ್ಟು ಒಂದು 50 ಲಿಸ್ಟು 18 ಬಿಡುಗಡೆ ಆಗ್ತಾ ಇದೆ. ಸೊ ನಾಳೆ 18 ಫಸ್ಟ್ ಲಿಸ್ಟ್ ಬಿಡುಗಡೆ ಆಗ್ತಾ ಇದೆ. ಅದಾದ ನಂತರ ನೆಕ್ಸ್ಟ್ ಸ್ಯಾಟರ್ಡೇ ಮೋಸ್ಟ್ಲಿ 26 ಆಗ್ಬೋದು 2 ಲಿಸ್ಟ್ ಕೂಡ. ಫಸ್ಟ್ ಲಿಸ್ಟ್ನಲ್ಲಿ ಒಂದು 50-60 ಸೀಟ್ ಅಂತ ಹೇಳಿದ್ದೀರಾ, ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು. ಸೊ ನಾಳೆ ಅದು ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ರೆಕಮೆಂಡೇಷನ್ ಕೊಟ್ಟಿದ್ದೀವಿ, ಅದು ಡಿಸೈಡ್ ಮಾಡೋದು ಸ್ಟೇಟ್ ಟೀಮ್ ಡಿಸೈಡ್ ಮಾಡುತ್ತೆ, ಅದು ನಾಳೆ ಗೊತ್ತಾಗುತ್ತೆ. ವಿಜಯಪುರ ಜಿಲ್ಲೆಯಿಂದ 8 ಮತಕ್ಷೇತ್ರದಿಂದ ಹಾಕ್ತೀವಿ. ಇವಾಗ ಸದ್ಯಕ್ಕೆ ನಮಗೆ 7 ಮತಕ್ಷೇತ್ರದ ಆಕಾಂಕ್ಷಿಗಳು ಇದ್ದಾರೆ ಸಾಕಷ್ಟು, 3-4 ಬಿಜಾಪುರ ನಗರದಿಂದ 3 ಜನ ಇದ್ದಾರೆ, ದೇವ್ರ ಪ್ರೀತಿಯಿಂದ ಇಬ್ಬರು ಇದ್ದಾರೆ, ಸಿಂಧಿಗೆಯಲ್ಲಿ ಇಬ್ಬರು ಇದ್ದಾರೆ, ಬಬಲೇಶ್ವರ್ನಲ್ಲಿ ಇಬ್ಬರು ಇದ್ದಾರೆ, ನಾಗ್ಠಾಣದಲ್ಲಿ ಇಬ್ಬರು ಇದ್ದಾರೆ. ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಇದ್ದಾರೆ, ಎಲ್ಲ ಆಕಾಂಕ್ಷಿಗಳು ತಮ್ಮ ತಮ್ಮ ಎಲ್ಲ ಇದು ಪಕ್ಷದ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ಎಲ್ಲ ಸೇವಾಕಾಂಕ್ಷಿಗಳು ಕೆಲಸ ಮಾಡ್ತಿದ್ದಾರೆ. ಸೊ ಅದ್ರ ಮೇಲೆ ನಾವು ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತೀವಿ. ಬಸವನ ಬಾಗೇಗೌಡ ಏನು ಆಕಾಂಕ್ಷಿ ಇಲ್ಲ, ಅಪ್ರೋಚ್ ಮಾಡಿದ್ದಾರೆ, ಅವ್ರನ್ನ ಕರೆದು ಮಾತಾಡಿದ್ದೀವಿ. ಇನ್ನೂವರೆಗೆ ಅಧಿಕೃತವಾಗಿ ನಾವು ಆಕಾಂಕ್ಷೆ ಘೋಷಣೆ ಮಾಡಿಲ್ಲ. ಮಿಕ್ಕಿದ್ದ 7 ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಆಕಾಂಕ್ಷಿಗಳು ಇದ್ದಾರೆ. ರಾಜ್ಯದ ಎಲ್ಲ 224 ಮತಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿ ಒಂದು ಕಣಕ್ಕಿಳಿಸಲು ಪ್ಲ್ಯಾನ್ ಇದೆ. ಇವಾಗ ಆಲ್ರೆಡಿ 170 ಲಿಸ್ಟ್ ರೆಡಿ ಇದೆ. ಸೊ ಮಿಕ್ಕಿದ ಲಿಸ್ಟು ನೋಡಿ ಅನೌನ್ಸ್ ಮಾಡ್ತೇವೆ ಲಾಸ್ಟಿಗೆ. ಬಟ್ ಇವಾಗ ಆಲ್ರೆಡಿ 160-170 ಲಿಸ್ಟ್ ರೆಡಿ ಇದೆ, ಫೈನಲ್ ಲಿಸ್ಟ್ ಎಸ್ ಥ್ರೋಔಟ್ ಕರ್ನಾಟಕ. ಅದು ಹಂತ ಹಂತವಾಗಿ ಅನೌನ್ಸ್ ಮಾಡ್ತಾರೆ. ಅದು ಅವರಿಷ್ಟ ನೋಡಿ, ಈಗ ಪಕ್ಷಕ್ಕೆ ಆಹ್ವಾನ ಎಲ್ಲರಿಗೂ ಇದೆ. ನೋಡಿ ಹೆಂಗಿರುತ್ತೆ, ಆಮ್ ಆದ್ಮಿ ಪಕ್ಷ ಬೇರೆ ಪಕ್ಷದ ಒಂದು ವಿಭಿನ್ನ. ಬೇರೆ ಪಕ್ಷದಲ್ಲಿ ಹೋದ್ರೆ ಅವ್ರಿಗೆಲ್ಲಿ ದುಡ್ಡು ಸಿಗುತ್ತೆ, ಅವ್ರಿಗೆಲ್ಲಿ ಹುದ್ದೆ ಸಿಗುತ್ತೆ, ಅವ್ರಿಗೆಲ್ಲಿ ಬೇಕಾ ಸಿಗುತ್ತೆ. ಬಟ್ ಆಮ್ ಆದ್ಮಿ ಪಕ್ಷ ಒಂದು ತತ್ವ ಸಿದ್ಧಾಂತ ಮೆಚ್ಚಿ ಬಂದ ಮೇಲೆ ಆಮ್ ಆದ್ಮಿ ಪಕ್ಷ ಏನು ಹೇಳುತ್ತೆ ಅದನ್ನ ಕೆಲವೊಬ್ಬರಿಗೆ ಪಾಲ್ಸಕ್ಕೆ ಆಗಂಗಿಲ್ಲ. ಈಗ ಒಮ್ಮೆಲೆ ಸಡನ್ ಬಂದ ತಕ್ಷಣ ನನಗೆ ಆ ಹುದ್ದೆ ಆ ಟಿಕೆಟ್ ಕೇಳೋರು ಇರ್ತಾರೆ, ಅವ್ರದ್ದು ಆ ಥರ ಏನಾದರೂ ಒಂದು ಇರ್ಬೋದು. ಬಟ್ ಅದು ಮೋಸ್ಟ್ಲಿ ನಮ್ಮ ತತ್ವ ಸಿದ್ಧಾಂತಕ್ಕೆ ಮೋಸ್ಟ್ಲಿ ಮ್ಯಾಚ್ ಆಗಲಿಕ್ಕಿಲ್ಲ. ಅಧಿಕಾರ ಕೊಟ್ಟಿಲ್ಲ ನಿಮ್ಮ ಪಕ್ಷ, ಅದಕ್ಕೆ ಅಧಿಕಾರ ಕೊಟ್ಟಿದ್ದೀವಿ. ನೋಡಿ, ಅವರಿಗೆ ರಾಜ್ಯ ಉಪಾಧ್ಯಕ್ಷರ ಮಾಡಿದ್ವಿ, ಅವ್ರಿಗೆ ಮತ್ತೆ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಕೂಡ ಮಾಡಿದ್ವಿ. ಇದಾದರೂ ಸಹಿತ ಅವರಿಗೆ ಈಗ
ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಾಗ ಬಿಜೆಪಿ ಪಕ್ಷವನ್ನು ಬೈದು ಭ್ರಷ್ಟಾಚಾರದ ಮುಳುಗಿದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ ಬಿಜೆಪಿ ಸರ್ಕಾರ ಅಂತೇಳಿ ಅವರೇ ಎಷ್ಟೋ ಸಲ ಹೇಳಿದ್ದಾರೆ. ಅದಾದರೂ ಸಹಿತ ಮತ್ತೆ ಭ್ರಷ್ಟ ಬಿಜೆಪಿಗೆ ಹೋಗಿದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ತತ್ವ ಸಿದ್ಧಾಂತ ಬೇಕಾಗಿರಲ್ಲ. ಇಲ್ಲ ಆ ಥರ ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಇಲ್ಲ ಡಿಮ್ಯಾಂಡ್ ಅಂತ ನೋಡಿ, ಈಗ ಅವ್ರು ಬಂದ ತಕ್ಷಣ ಈಗ ನೋಡಿ ಅವ್ರದ್ದು ಬಿ ಜೆ ಪಿ ಸೇರಿದಾದ್ಮೇಲೆ ಅವ್ರದ್ದು ಒಂದು ಇದು ಕೇಳಿರ್ಬೇಕು, ನೀವು ಬೈಟ್ ಕೇಳಿರ್ಬೇಕು. ನನಗೆ 58 ವರ್ಷ ಆಗಿದೆ, ಸೊ ನನಗೆ ಇನ್ನು ಓಡಾಡಿ ಸಂಘಟನೆ ಮಾಡೋದು ಆಗೋದಿಲ್ಲ. ಸದ್ಯಕ್ಕೆ ನನಗೆ ಎಲ್ಲಿ ಸಂಘಟನೆ ಇದೆ ಆ ಪಕ್ಷಕ್ಕೆ ನಾನು ಬಂದಿದ್ದೀನಿ ಅಂತ ಅವರಾಗೇ ಹೇಳಿದ್ದಾರೆ. ಸೊ ಈಗ ಏನಾದರೂ ಬಿ ಜೆ ಪಿ ಪಾರ್ಟಿಯಿಂದ ಒತ್ತಡ ಅವ್ರಿಗೆ ಬಂದಿದೆ, ಬಂದಿರ್ಬೋದು ಅವ್ರಿಗೂ, ಅದು ಅವ್ರಿಗೆ ಗೊತ್ತು. ನಿಮ್ಗೇನು ಪಕ್ಷಕ್ಕೇನು ತಿಳಿಸಿದ್ದಾರೆ ಅವರು? ಏನಾಯ್ತು ಏನು ಒತ್ತಡ ಬಂದಿದೆ? ಇಲ್ಲ ಇಲ್ಲ, ನಮ್ಮ ನೋಡಿ ನಮಗೆ ಯಾರು ಬಂದರೂ ಅಷ್ಟೇ, ಯಾರು ಬಿಟ್ಟು ಹೋಗ್ತಾರೋ ಅಷ್ಟೇ. ನಮ್ಮದು ತತ್ವ ಸಿದ್ಧಾಂತಗಳ ಮೇಲೆ ಯಾರು ಮೆಚ್ಚಿ ಬರ್ತಾರೆ ಅವ್ರಿಗೆ ವೆಲ್ಕಮ್ ಇದೆ. ಅವ್ರಿಗೆ ಯಾರಿಗೆ ನಮ್ಮ ತತ್ವ ಸಿದ್ಧಾಂತ ಇಷ್ಟ ಆಗೋದಿಲ್ಲ ಅವ್ರ ಪಕ್ಷನ ಬಿಟ್ಟು ಹೋಗ್ಬೋದು. ಸಿಎಂ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅದು ಆಮೇಲೆ ಪಕ್ಷ ಡಿಸೈಡ್ ಮಾಡುತ್ತೆ. ಇಲ್ಲ, ಸಿಎಂ ಪೋಸ್ಟ್ನ ಯಾರು ಅಂತ ಹೇಳಿ ಡಿಸೈಡ್ ಆಗಿಲ್ಲ, ಅದು ಆಮೇಲೆ ಪಕ್ಷ ನಿರ್ಧಾರ ತಗೊಳ್ತೀವಿ. ಅದು ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ, ಆಕಾಂಕ್ಷೆಗಳು ಇದ್ದಾರೆ, ನೋಡೋಣ. ಅದು ಪಕ್ಷ ಡಿಸೈಡ್ ಮಾಡುತ್ತೆ ಆಮೇಲೆ ಹೇಳ್ಬೋದು. ಇರ್ಬೋದು ಪಂಜಾಬ್ನಲ್ಲಿ ನಾವು ಜನಮಂಡಳಿಗಳನ್ನು ಗೊತ್ತಿರ್ಬೋದು. ಪಂಜಾಬ್ ಗುಜರಾತ್ನಲ್ಲಿ ನಾವು ಯಾವ ಥರ ಒಂದು ಸಿಎಂ ಫೇಸ್ ಅನೌನ್ಸ್ ಮಾಡಿದ್ವಿ, ನಾವು ಜನರ ಮಧ್ಯೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ವಿ, ನಿಮಗೆ ಯಾರು ಸಿ ಎಂ ಆಗಬೇಕು ಅಂಥೇಳಿ ನಾವು ಜನರಿಗೆ ಕೇಳಿದ್ವಿ. ಸೊ ಹೀಗಾಗಿ ಜನರು ಏನು ವಾಟ್ಸಪ್ ಮುಖಾಂತರ ಎಷ್ಟು ಪರ್ಸೆಂಟೇಜ್ ಮೇಲೆ, ಈಗ ತಮಗೆ ಗೊತ್ತಿರ್ಬೋದು ಪಂಜಾಬ್ನಲ್ಲಿ 84% ಭಗವತ್ ಮಾನ್ ಅಂತೇಳಿ ಜನರು ಒಂದು ಅಭಿಪ್ರಾಯ ಕೊಟ್ಟಿದ್ರು. ಸೊ ಹೀಗಾಗಿ ನಾವು ಅವ್ರನ್ನ ಭಗವತ್ ಮಾನವನ್ನು ಸಿ ಎಂ ಫೇಸ್ ಅನೌನ್ಸ್ ಮಾಡಿದ್ವಿ. ಸೊ ಇಲ್ಲೂ ಅದೇ ಥರ ಒಂದು ಪ್ರಕ್ರಿಯೆ ಇರುತ್ತೆ, ಇಲ್ಲೂ ನಾವು ಅದೇ ಥರ ನಾವು ಜನರಿಗೆ ಕೇಳ್ತೀವಿ ಯಾರು ಸಿ ಎಂ ಫೇಸ್ ಅಂತೇಳಿ. ಅದ್ರ ಮೇಲಿಂದ ಅದು ಇನ್ಮೇಲೆ ಬರ್ತಾರೆ, ಇನ್ನೂ ಇಲ್ಲ, ಇನ್ನೂ ಇಲ್ಲ. ಇನ್ಮೇಲೆ ನಾವು ಅನೌನ್ಸ್ ಮಾಡ್ತೀವಿ ಯಾರ್ಯಾರು ಸಿ ಎಂ ಫೇಸ್ ರೇಸ್ ನಲ್ಲಿದ್ದಾರೆ ಅಂತೇಳಿ. ಅದು ಆಮೇಲೆ ವಿಜಯಪುರ ನಗರದ ಎಂ ಎಲ್ ಎ ಆಕಾಂಕ್ಷೆಗಳು ಸಾಕಷ್ಟು ಇದೆ, ಎಂ ಎಲ್ ಎ ಹೊರನಾಡು ಮುಂದವರು ನಿಂತಿರ್ತಾರೆ, ಅದಕ್ಕೆ ನೀವೇನು ತಯಾರಿ ಮಾಡಿದ್ರಿ? ನೋಡಿ, ಬಿಜಾಪುರ ನಗರದ ಒಂದು ಸ್ಪೆಷಲಿ ಹೇಳಬೇಕಂತಂದರೆ, ಬಿಜಾಪುರ ನಗರದಲ್ಲಿ 5 ವರ್ಷದಿಂದ ಶಾಸಕರು ಬಸವನಗೌಡ ಪಾಟೀಲ್ ಅವರಿದ್ದಾರೆ. ಅದಾದ ನಂತರ 5 ವರ್ಷದಲ್ಲಿ 4.5 ವರ್ಷ ಆಯಿತು, ಯಾವುದೂ ಕೆಲಸ ಮಾಡಿದ್ದಿಲ್ಲ. ಇವಾಗ ಚುನಾವಣೆ ಬಂತಂಥೇಳಿ ನಮ್ಮ ಮಾನ್ಯ ಶಾಸಕರು ಕೆಲಸ ಮಾಡಿಸ್ತಿದ್ದಾರೆ, ಅದು ಹೆದರಿ. ಯಾಕಂದರೆ ಈಗ ನಾನು ಕೆಲಸ ಮಾಡಲಿಕ್ಕಂದ್ರೆ ನನಗೆ ಓಟ್ ಸಿಗೋದಿಲ್ಲ ಅಂತೇಳಿ ಅವ್ರಿಗೊಂದು ಹೆದರಿಕೆ ಇದೆ. ಅದು ಅಲ್ಲದೆ ಸ್ವಪಕ್ಷದಲ್ಲೇ ಕೂಡ ಅವರಿಗೆ ಟಿಕೆಟ್ ಸಿಗುತ್ತದೋ ಇಲ್ಲ ಅವರಿಗೆ ಗ್ಯಾರಂಟಿ ಇಲ್ಲ. ಮೊನ್ನೆ ತಾವು ಕೇಳಿರ್ಬೋದು, ನನಗೆ ಟಿಕೆಟ್ ಸಿಗ್ತದಲ್ಲ ಗೊತ್ತಿಲ್ಲ, ಬಟ್ ನಾನು ಕೆಲಸ ಮಾಡಿಸ್ತೀನಿ ಅಂತಂದರು. ಹೀಗಾಗಿ ಅವ್ರಿಗೂ ಕೂಡ ಭಯ ಇದೆ, ನನಗೆ ಟಿಕೆಟ್ ಸಿಗುತ್ತೋ ಇಲ್ಲೋ. ಯಾಕಂದ್ರೆ ಸ್ವಪಕ್ಷದಲ್ಲೇ ಅವರ ಒಳಗಡೆನೆ ಇದು ಜಟಾಪಟಿ ಇದೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ನಮ್ಮ ಪಕ್ಷದಲ್ಲಿ ಆಕಾಂಕ್ಷೆಗಳಿದ್ದಾರೆ, ನಾಳೆ ಅಭ್ಯರ್ಥಿ ಆದರೂ ಸಹಿತ ಒಂದು ಪ್ರಬಲ ಒಂದು ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸ್ತೀವಿ ವಿಜಾಪುರ ಸಿಟಿಯಿಂದ ಅಂತ ಹೇಳಿ ನಾನು ಹೇಳ ಬಯಸ್ತೀನಿ. ವಿಜಯಪುರ ನಗರಕ್ಕೆ ಸ್ಮಾರ್ಟ್ ಸಿಟಿ ಕಡೆ ತೊಡಬೇಡಿ ಅಂತ ಹೇಳ್ತಿದ್ದಾರೆ ಮೊನ್ನೆ ಸಿ ಎಂ ಬಂದ, ಅದಕ್ಕೇನು ಹೇಳ್ತೀವಿ? ವಿಜಯಪುರ ಸ್ಮಾರ್ಟ್ ಸಿಟಿ ಆಗಿದೆ, ಬಿಜಾಪುರ ಸ್ಮಾರ್ಟ್ ಸಿಟಿ ಆಗಿದೆ ಇಲ್ಲೋ ಜನರಿಗೆ ತಾವು ಕೇಳಬೇಕು. ತಾವು ಡೈಲಿ ಮಾಧ್ಯಮ ಮಿತ್ರರು ಜನರ ಮಧ್ಯೆ ಇರ್ತೀರಿ, ಜನರಿಗೂ ಗೊತ್ತಿದೆ ನಮ್ಮ ಬಿಜಾಪುರ ಸ್ಮಾರ್ಟ್ ಸಿಟಿ ಬಿಡಲಿ, ಒಂದು ಸಿಟಿ, ಒಂದು ಒಳ್ಳೆಯ ಸಿಟಿ ಅಂತಲೂ ಕಾಣ್ತಾ ಇಲ್ಲ. ಒಂದು ಏನು ಬೇಕು, ಒಂದು ಮಿನಿಮಮ್ ಏನು ಬೇಕು ಒಂದು ಸಿಟಿಗೆ, ಆ ಸಿಟಿ ನಮ್ಮ ಬಿಜಾಪುರ ಕಾಣ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ದೂರ ಆಯಿತು. ಇಂಥ ಸ್ಮಾರ್ಟ್ ಸಿಟಿ ಬಿ ಜೆ ಪಿ ಸರ್ಕಾರ ಬಂದಾಗ 100 ಸ್ಮಾರ್ಟ್ ಸಿಟಿ ಅನೌನ್ಸ್ ಮಾಡಿದರು, ಅದರಲ್ಲಿ ಒಂದಾದ್ರೂ ಸ್ಮಾರ್ಟ್ ಸಿಟಿ ಆಗಿದೆಯಾ? ಆಗಿಲ್ಲ. ಸೊ ಹೀಗಾಗಿ ಬಿ ಜೆ ಪಿಯ ಒಂದು ಒಂದು ಏನಂತಾರೆ ಒಂದು ಸುಳ್ಳು ಭರವಸೆ ಕೊಡ್ತಾ ಇದೆ. ಸುಳ್ಳು ಭರವಸೆ ಕೊಟ್ಟು ಜನರಿಗೆ ಮೂರ್ಖ ಮಾಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡುತ್ತೆ ಮತ್ತು ಬಿ ಜೆ ಪಿ ಶಾಸಕರು ಮಾಡ್ತಾರೆ. ಬಟ್ ಆಮ್ ಆದ್ಮಿ ಪಕ್ಷ ಯಾವುದೋ ಒಂದು ಸುಳ್ಳು ಭರವಸೆ ಆಗಲಿ ನಾವು ಕೊಡೋದಿಲ್ಲ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರು March 4 ದಾವಣಗೆರೆಗೆ ಬಂದಾಗ ಆಲ್ರೆಡಿ ಕೆಲವೊಂದು ಗ್ಯಾರಂಟಿ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಫ್ರೀ ಎಲೆಕ್ಟ್ರಿಸಿಟಿ ಆಗಿರ್ಬೋದು, 0% ಕರಪ್ಷನ್, 0% ಕಮಿಷನ್, ಅಂದರೆ 0 tolerance ಅಗೇನ್ಸ್ಟ್ ಕರಪ್ಷನ್, ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದಂದರೆ ನಾವು ಆಡಳಿತ ಮಾಡಿ ತೋರಿಸ್ತೀವಿ ಅಂಥೇಳಿ ಒಂದು ಗ್ಯಾರಂಟಿ ಕೂಡ ಹೇಳಿದ್ದಾರೆ. ಅದು ಅಲ್ಲದೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂತಂದರೆ 300 ಯೂನಿಟ್ ವಿದ್ಯುತ್ ನಾವು ಉಚಿತವಾಗಿ ಕೊಡ್ತೀವಿ, ಮತ್ತು ರೈತರ ಸಾಲ ಮನ್ನಾ ಒಂದು ಸಲ ಮಾಫ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಉದ್ಯೋಗ ಇಲ್ಲದ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದ್ಯೋಗ ಸೃಷ್ಟಿ ಆಗುವವರೆಗೂ ಅವರಿಗೆ ಉದ್ಯೋಗ ಭತ್ಯೆ ಅಂತೇಳಿ ನಾವು 3,000 ಅನೌನ್ಸ್ ಮಾಡಿದ್ದೀವಿ. ಅದಲ್ಲದೆ ಕಾಂಟ್ರಾಕ್ಟ್
ಆ್ಯಕ್ಚುಯಲ್ ಬೇಸಿಸ್ ಮೇಲೆ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ನಾವು ಖಾಯಂಗೊಳಿಸ್ತೀವಿ ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಖುದ್ ಮೊನ್ನೆ ಈ ಇಷ್ಟು ಗ್ಯಾರಂಟಿಯನ್ನು ಕೊಟ್ಟು ಹೋಗಿದ್ದಾರೆ. ನೋಡಿ ಕಾಂಗ್ರೆಸ್ದವ್ರು ಇವಾಗ ಮೂರು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ. ತಾವು ನೋಡ್ತಾರೆ ಇಡೀ ಬಿಜಾಪುರ ತುಂಬ ಫ್ಲೆಕ್ಸು ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ, ಇಡೀ ಪೇಪರ್ದಲ್ಲೂ ಡೈಲಿ ಬರ್ತಾ ಇದೆ. ಹೌದು ನೋಡಿ, ಆ ಗ್ಯಾರಂಟಿ ಏನು ಕೊಟ್ಟಿದಾರಲ್ಲ ಅದು ಆಮ್ ಆದ್ಮಿ ಪಕ್ಷದೇ ಕಾಪಿ ಮಾಡಿದ್ದು. ಈಗ ಯೂನಿಟ್ ವಿದ್ಯುತ್ ಉಚಿತ ಕೊಡ್ತೀನಿ ಅಂತ ಹೇಳಿದ್ರು, ಅದು ಆಮ್ ಆದ್ಮಿ ಪಕ್ಷ 10 ವರ್ಷದಿಂದ ದೆಹಲಿಯಲ್ಲಿ ಕೊಡ್ತಾ ಇರೋದು. ಅದಾದಮೇಲೆ ಗೃಹಲಕ್ಷ್ಮಿ ಅಂಥೇಳಿ ಪ್ರತಿಯೊಂದು ಮನೆಗೆ 2,000 ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳೋದು, ಅದು ಕೂಡ ಆಮ್ ಆದ್ಮಿ ಪಕ್ಷದೇ. ಸೊ ಈ ಥರ ಏನು ನಾವು ಮಾಡಿದ್ದೀವಿ ಅದನ್ನೇ ಕಾಂಗ್ರೆಸ್ಸು ಕಾಪಿ ಮಾಡ್ತಿದ್ದಾರೆ. ನೋಡಿ, ಜನರಿಗೆ ಒಳ್ಳೆ ಆಗುವಂಥ ನಮ್ಮ ಸ್ಕೀಮ್ ಯಾರಾದರೂ ಕಾಪಿ ಮಾಡಿದ್ರೆ ಡೆಫಿನೆಟ್ಲಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ಮಾಡಲಿ. ನಮಗಿಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ನಾವು ಇಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ. ಜನರಿಗೆ ಒಳ್ಳೆಯದಾಗುವಂಥ ಬೇರೆ ಪಕ್ಷದವರು ನಮ್ದು ಯಾವುದೇ ಒಂದು ಯೋಜನೆ ತೊಗೊಂಡು ಕಾಪಿ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಅದಕ್ಕೆ ನಮ್ಮ ಬೆಂಬಲ ಇದೆ, ಮಾಡಲಿ. ನಾವು ಕೂಡ ನಮ್ಮ ಗ್ಯಾರಂಟಿ ಕಾರ್ಡು, ನಮ್ದು ಗ್ಯಾರಂಟಿ ಕಾರ್ಡ್ ಹೆಂಗಿರುತ್ತೆ ಅಂತಂದರೆ, ನಾವು 5 ವರ್ಷ ಮುಂಚೆ ಎಲೆಕ್ಷನ್ ಸಮಯದಲ್ಲಿ ಏನು ಅನೌನ್ಸ್ ಮಾಡ್ತೀವಿ ಅದನ್ನು ನಾವು ಗ್ಯಾರಂಟಿ ಕಾರ್ಡ್ ಅಂತ ಅನೌನ್ಸ್ ಮಾಡ್ತೀವಿ. ಅದೇ 5 ವರ್ಷ ಆದಮೇಲೆ ನಾವು ರಿಪೋರ್ಟ್ ಕಾರ್ಡ್ ಕೊಡ್ತೀವಿ. ನಾವು ಏನು ನಾವು ಘೋಷಣೆ ಮಾಡಿದ್ದೀವಿ, ಏನು ಗ್ಯಾರಂಟಿ ಕಾರ್ಡ್ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ ಅದನ್ನೇ ನಾವು 5 ವರ್ಷ ಆದಮೇಲೆ ನಮ್ದು ರಿಪೋರ್ಟ್ ಕಾರ್ಡ್ ಇಡ್ತೀವಿ. ಎಸ್, 5 ವರ್ಷ ನಾವು ಇಷ್ಟು ಕೆಲಸ ಮಾಡಿದ್ದೀವಿ ಅಂತೇಳಿ ನಾವು ರಿಪೋರ್ಟ್ ಕಾರ್ಡ್ ಜನರ ಮಧ್ಯೆ ಇಡ್ತೀವಿ. ಆ ಥರ ರಿಪೋರ್ಟ್ ಕಾರ್ಡ್ ಈ ಪಕ್ಷದವ್ರಿಗೆ ಇಡು ಅಂತ ಹೇಳಿ ನೋಡೋಣ. ಇಡೋಂಗಿಲ್ಲ ಅವ್ರು, ಯಾಕಂದ್ರೆ ಅವ್ರ ಹತ್ರ ರಿಪೋರ್ಟ್ ಕಾರ್ಡೇ ಇರೋಂಗಿಲ್ಲ, ಘೋಷಣೆ ಮಾಡ್ತಾರೆ, ಗ್ಯಾರಂಟಿ ಕೊಡ್ತಾರೆ, ಬಟ್ ಅದನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಅದು ನೋಡಬೇಕಾಗಿದೆ. ಇಲ್ಲ, ನಾವು ಎಮ್ ಎಲ್ ಎ ಆಕಾಂಕ್ಷಿ ಇಲ್ಲ, ನಾನು ಜಿಲ್ಲಾಧ್ಯಕ್ಷ ಇದ್ದೀನಿ, ಪಕ್ಷ ಸಂಘಟನೆಯಲ್ಲಿ ನಾನು ಇದು ನಿರತರ ಆಗಿರ್ತೀನಿ. ಇಲ್ಲ, ಅವರು ಇವಾಗ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ. ಸೊ ಅವ್ರಿಗೂ ಒಂದು 4 ಜಿಲ್ಲಾ ಕೊಟ್ಟಿದ್ದಾರೆ. ಸೊ ಅವರು ಆ 4 ಜಿಲ್ಲೆ ಓಡಾಡೋದ್ರಲ್ಲಿ ಅವ್ರು ಬಿಜಿ ಇದ್ದಾರೆ. ಸೊ ನಾವು ಯಾರೂ ಆಕಾಂಕ್ಷಿಗಳಿಲ್ಲ. ಇಲ್ಲ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಇಲ್ಲ ಇವಾಗ ಸದ್ಯಕ್ಕೆ ನನಗೆ ಆದ್ರೆ ಈ ಸದ್ಯಕ್ಕೆ ನನ್ನ ಗಮನಕ್ಕೆ ಆ ಥರ ಏನೂ ಬಂದಿಲ್ಲ. ಮುಂದೆ ನೋಡೋಣ. ವಿಜಯಪುರದಿಂದ ಎಷ್ಟು ಆಕಾಂಕ್ಷಿಗಳು? ವಿಜಯಪುರ ನಗರದಿಂದ 3 ಜನ ಆಕಾಂಕ್ಷಿಗಳಿದ್ದಾರೆ, ಇನ್ನೂ ಬರ್ಬೋದು ಆಕಾಂಕ್ಷಿಗಳು. ನಮ್ಮ ವಿಜಯಪುರ ನಗರದಿಂದ ಶಿವಾಕಾಂಕ್ಷಿಗಳಾದ ಡಾಕ್ಟರ್ ಬಿ ಎಂ ಬಿರಾದರ್, ಶ್ರೀ ಮಲ್ಲಿಕಾರ್ಜುನ್ ಕೆಂಗ್ನಾಳ್ ಹಾಗೂ ಯೂಸುಫ್ ಜಮಾದಾರ್, 3 ಜನ ಮುಂಚೂಣಿಯಲ್ಲಿ. ಈಗ ಸದ್ಯಕ್ಕೆ ಅದು ನಾವು ಹೇಳಕ್ ಆಗೋದಿಲ್ಲ. ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಇಲ್ಲ, ನಾವು ಸರ್ವೆ ಮಾಡ್ತೀವಿ. ಇಲ್ಲ, ನಾವು ಅದು ನೋಡಿ, ನಮ್ಮ ಪಕ್ಷದಲ್ಲಿ ಹೆಂಗಂದ್ರೆ ನಾವು ಟಿಕೆಟ್ ಅನೌನ್ಸ್ ಮಾಡೋದಿಲ್ಲ. ಅವ್ರ ಟಿಕೆಟ್ ಆಕಾಂಕ್ಷಿಕ ಏನಿದೆ, ಯಾವ ಥರ ಅಂತಂದ್ರೆ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಆ ಥರ ಅವರು ಪ್ರಬಲ ಆಕಾಂಕ್ಷಿಯಾಗಿ ನಾಳೆ ಪ್ರಬಲ ಅಭ್ಯರ್ಥಿಯಾಗಿ ಆಗ್ತಾರೆ. ಇಲ್ಲ ಇಲ್ಲ, ಅದು ಈಗ ನಾವು ಘೋಷಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಸರ್ವೆ ಟೀಮ್ ಬರುತ್ತೆ ಬಿಜಾಪುರದಲ್ಲಿ ಸರ್ವೆ ಮಾಡುತ್ತೆ. ಇಲ್ಲ, ನಾವು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ರಾಜಕೀಯ ಮಾಡೋದಿಲ್ಲ. ಒಂದು ಸೋಷಿಯಲ್ ಕ್ಯಾಲ್ಕುಲೇಷನ್ ಮೇಲಿಂದ, ಹೆಂಗೆ ಸೋಷಿಯಲ್ ಕ್ಯಾಲ್ಕುಲೇಷನ್ ಮೇಲಿಂದ ನಾವು ಟಿಕೆಟ್ ಎಲ್ಲಿ ನಾವು ವಿಜಯಪುರ ನಗರದಲ್ಲಿ ನೋಡಿ, ಬೇರೆ ಪಕ್ಷದವ್ರು ಆಲ್ರೆಡಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ರಾಜಕೀಯ ಮಾಡ್ತಾರೆ. ಅವ್ರು ಎಲೆಕ್ಷನ್ ಫೈಟ್ ಮಾಡೋದೇ ಹಿಂದೂ ಮುಸ್ಲಿಂ ಅಂತ ಹೇಳಿ, ಅದು ಬಿಟ್ಟು ಅವ್ರು ರಾಜಕೀಯ ಇಲ್ಲ. ಅದು ನೋಡೋಣ, ಅದು ಪಕ್ಷ ಡಿಸೈಡ್ ಮಾಡ್ತಾರೆ. ಈ ಸದ್ಯಕ್ಕೆ ಅದನ್ನ ಆ ಥರ ಎಲ್ಲ ಹೇಳಕ್ ಬರಂಗಿಲ್ಲ, ಅದು ಮುಂದೆ ಪಕ್ಷ ಡಿಸೈಡ್ ಮಾಡ್ತಾರೆ. ಪ್ರಚಾರಿ ಆಲ್ರೆಡಿ ಆಕಾಂಕ್ಷಿಗಳು ತಮ್ಮ ತಮ್ಮ ಮಾಡ್ತಿದ್ದಾರೆ. ಹೌದು, ಪ್ರಚಾರದಲ್ಲಿ ನೋಡ್ತಿರ್ಬೋದು ನಮ್ಮ ಆಕಾಂಕ್ಷಿಗಳದ್ದು ಫ್ಲೆಕ್ಸ್ ಆಗಲಿ, ಬ್ಯಾನರ್ಸ್ ಆಗಲಿ, ಪೋಸ್ಟರ್ಸ್ ಆಗಲಿ, ಆಯಾ ಮತಕ್ಷೇತ್ರದಲ್ಲಿ ಕಾಣ್ತಿದ್ದಾವೆ. ಪ್ರಚಾರ ಇಲ್ಲ ಅಂತಿಲ್ಲ, ಬಟ್ ಕಾರ್ಪೊರೇಷನ್ ಟೈಮಲ್ಲಿ ಆಲ್ರೆಡಿ ಎಲೆಕ್ಷನ್ ಘೋಷಣೆ ಆಗಿತ್ತು, ಈಗ ಪ್ರಚಾರ ಸ್ವಲ್ಪ ಜಾಸ್ತಿ ಇರ್ಬೋದು. ಇವಾಗ ಇಲ್ಲಿ ಇಲ್ಲಿ ಅಭ್ಯರ್ಥಿ ಘೋಷಣೆ ಆದ ತಕ್ಷಣ ಡೆಫಿನೆಟ್ಲಿ ಇಲ್ಲೂ ಕೂಡ ಪ್ರಚಾರ ಜಾಸ್ತಿ ಆಗುತ್ತೆ. ಸರ್, ಇವಾಗ ನಾಳೆ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಂತೂ ಇನ್ನು ಜೋರಾಗಿ ಪ್ರಚಾರ ಆಗುತ್ತೆ. ಇವಾಗ ಆಲ್ರೆಡಿ ಸೇವಾಕಾಂಕ್ಷಿಗಳು ತಮ್ಮ ತಮ್ಮ ಲೆವೆಲ್ನಲ್ಲಿ ಎಲ್ಲರೂ ಇವಾಗ ಪ್ರಚಾರ ಮಾಡ್ತಿದ್ದಾರೆ. ನೋಡೋಣ, ನಾಳೆ ಅನೌನ್ಸ್ ಆದ್ಮೇಲೆ ನಾವು ರೆಕಮೆಂಡೇಶನ್ ಕೊಟ್ಟಿದ್ದೀವಿ, ನೋಡೋಣ ನಾಳೆ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹಮಾರೇ ಚಾನಲ್ಗೆ ಲೇಟೆಸ್ಟ್ ಅಪ್ಡೇಟ್ ದೇಖನೆ ಕೆ ಲಿಯೇ ಹಮಾರೇ ಚಾನಲ್ಕು ಸಬ್ಸ್ಕ್ರೈಬ್ ಕೀಜಿಯೇ, ಲೈಕ್ ಶೇರ್ ಕಮೆಂಟ್ ಕರ್ನಾ ನಾ ಬೋಲೇ. ಆಪ್ಕೆ ವಿಚಾರ ಹಮಾರೇ ಲಿಯೇ ಮಹತ್ವಪೂರ್ಣ ಹೈ.